ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೀರೇಶ್ ಫ್ರೀ ಫೈರ್ ಯೂಟ್ಯೂಬ್ ಚಾನಲ್. ಇವತ್ತನೇ ವೀಡಿಯೋದಲ್ಲಿ ನಮ್ಮ ಕನ್ನಡ ಯೂಟ್ಯೂಬರ್ಸು ರಿಯಾಕ್ಷನ್ ಮಾಡಿದ್ರು. ಅಂದ್ರೆ ಫ್ರೀ ಫೈರ್ ಬ್ಯಾನ್ ಆಯ್ತಲ್ಲ, ಫ್ರೀ ಫೈರ್ ಬ್ಯಾನ್ ಆದ್ಮೇಲೆ ಕನ್ನಡ ಯೂಟ್ಯೂಬರ್ಸ್ ಒಂದಿಷ್ಟು ಕ್ಲಿಪ್ಸ್ ನ ತಂದಿದ್ದೀನಿ. ಸ್ವಲ್ಪ ಯೂಟ್ಯೂಬರ್ಸ್ ಮಾತ್ರ ತಂದಿದ್ದೀನಿ, ಕನ್ನಡ ಅಷ್ಟು ಯೂಟ್ಯೂಬರ್ಸ್ ತರ ಕಾಗಿಲ್ಲ. ಸಾರಿ ಗೈಸ್, ಬಯಕೋಬೇಡಿ. ರಿಯಾಕ್ಷನ್ ವೀಡಿಯೋ ನೋಡ್ಬೇಕಂದ್ರೆ ಫುಲ್ ನೋಡಿ. ಮತ್ತೆ ಇವತ್ತನೇ ವೀಡಿಯೋ ಇಷ್ಟ ಆದ್ರೆ ಒಂದು ವೀಡಿಯೋಗೆ ಲೈಕ್ ಹಾಕಿ, ಮತ್ತೆ ಚಾನಲ್ ಹೊಸಬಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, 5K ರೀಚ್ ಮಾಡಬೇಕು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊ ಒಂದು ಪಕ್ಕದ ಬಳೆ ಕೊನೆ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್. ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ ಅಂತೆ. ಇಂತೂ ಫ್ರೀ ಫೈರ್ ಬ್ಯಾನ್ ಆಗೋಗೈತೆ. ಗೌರ್ಮೆಂಟು 54 ಆ್ಯಪ್ಸು ಬ್ಯಾನ್ ಮಾಡೈತೆ, ಅದರಲ್ಲಿ ಫ್ರೀ ಫೈರ್ ಕೂಡ ಒಂದು. ಆದರೂ ಕೂಡ ತುಂಬಾ ಬೇಜಾರಾಗುತ್ತೆ ಫ್ರೀ ಫೈರ್ ಬ್ಯಾನ್ ಆದರೆ. ಆದರೂ ಯೋಚನೆ ಮಾಡಬೇಡಿ ಯಾರೂ ಕೂಡ. ಪಬ್ಜಿ ಕೂಡ ಇದೇ ರೀತಿ ಬ್ಯಾನ್ ಆಯಿತು, ಆದರೆ ವಾಪಸ್ ಬಂತು. ಕಂತಿನ ನನ್ನ ಮಕ್ಕಳು ಫ್ರೀ ಫೈರ್ ಅವರು ಟಾಪಪ್ ದುಡ್ಡು ತಿಂದು ತಿಂದು ಈಗ ಅಂತಿಂತೂ ಬ್ಯಾನ್ ಆಗ್ಬಿಟ್ಟೈತೆ. ನೀವು ನೋಡ್ಬೋದು ಸ್ಕ್ರೀನ್ಶಾಟು. ಗೌರ್ಮೆಂಟು 54 ಆ್ಯಪ್ಸ್ನ ಬ್ಯಾನ್ ಮಾಡ್ತು, ಅದರಲ್ಲಿ ಫ್ರೀ ಫೈರ್ ಕೂಡ ಒಂದು. ನಾಟ್ ಎ ಗೇಮ್. ಸೊ ಫ್ರೀ ಫೈರ್ ಅನ್ನೋದು ಎಲ್ಲರಿಗೂ ಎಮೋಷನ್ನು. ಸೊ ತುಂಬ ಅಂದರೆ ತುಂಬ ಇಷ್ಟ ನಮಗೆ ಈ ಗೇಮ್ ಅಂದರೆ. ಸೊ ಎಲ್ಲರೂ ಕೂಡ ಅಷ್ಟೇ. ಸೊ ಸ್ಕೂಲ್ಗೆ ಹೋಗೋರಾಗಿರಲಿ, ಕಾಲೇಜ್ಗೆ ಹೋಗೋರಾಗಿರಲಿ. ಸೊ ಫಾರ್ ಎಕ್ಸಾಂಪಲ್ ನಾನು ಅಷ್ಟೇ. ಸೊ ಕಾಲೇಜ್ಗೆ ಹೋಗಿ ಬಂದಿದ್ದ ಕೂಡಲೇ ನಾನು ಫಸ್ಟ್ ನೋಡೋದು ಗೇಮ್ನ, ಅದಾದಮೇಲೆ ನಾನು ಯೂಟ್ಯೂಬ್ ನೋಡ್ತಾ ಇರ್ತೀನಿ. ಸೊ ಅಂಥ ಗೇಮು ನಮ್ಮ ಇಂಡಿಯನ್ ಸರ್ವರಲ್ಲಿ ಬ್ಯಾನ್ ಆಗ್ತಿದೆ ಗೈಸ್. ಅದು ಗೌರ್ಮೆಂಟಿಂದ ಅಫಿಷಿಯಲ್ ಆಗಿ ನ್ಯೂಸ್ ಕನ್ಫರ್ಮ್ ಆಗಿದೆ, ನೀವಿಲ್ಲಿ ನೋಡ್ಬೋದು. ನನಗಂತೂ ತುಂಬ ಬೇಜಾರಾಗ್ತಿದೆ, ಯಾಕೆಂದರೆ ನಾನು ಕೂಡ ತುಂಬ ಟಾಪಪ್ ಮಾಡಿದ್ದೀನಿ ನನ್ನ ಐಡಿಯಲ್ಲಿ, ಹಾಗೆ ನೀವು ಕೂಡ ಮಾಡಿರ್ತೀರ. ಸೊ ಯಾರಿಗೆ ಆಗಲಿ ಅವ್ರ ಐಡಿ ಹೋಗುತ್ತೆ ಅನ್ನೋದಕ್ಕಿಂತ ನಾವು ಆ ಗೇಮಲ್ಲಿರೋ ಮೆಮೊರೀಸ್ ಅನ್ನೋದು ತುಂಬಾ ಇರುತ್ತೆ ಗೈಸ್. ಸೊ ಸೀರಿಯಸ್ಲಿ ಫ್ರೀ ಫೈರ್ನ ತುಂಬಾ ಮಿಸ್ ಮಾಡ್ಕೊತೀವಿ. ಸೊ ನೀವಿಲ್ಲಿ ನೋಡ್ಬೋದು ಗೈಸ್, ಇದು ಅಫಿಷಿಯಲ್ ಆಗಿ ಗೌರ್ಮೆಂಟ್ ಇಂದ ಕನ್ಫರ್ಮ್ ಆಗಿರುತ್ತೆ. ಸೊ ಗೈಸ್ ನೀವಿಲ್ಲಿ ನೋಡ್ಬೋದು ಗೇಮ್ ಬ್ಯಾನ್, ಗೇಮ್ ಬ್ಯಾನ್, ಗೇಮ್ ಬ್ಯಾನ್. ಯೂಟ್ಯೂಬ್ ಓಪನ್ ಮಾಡಂಗಿಲ್ಲ, ಗೇಮ್ ಬ್ಯಾನು. ಇನ್ಸ್ಟಾಗ್ರಾಮ್ ಓಪನ್ ಮಾಡಂಗಿಲ್ಲ, ಗೇಮ್ ಬ್ಯಾನು. ಆದ್ರೆ ಗೇಮ್ ಓಪನ್ ಮಾಡಿದ್ರೆ ಸರ್ವರ್ ಇನ್ನೂ ಬ್ಯಾನ್ ಆಗಿಲ್ಲ, ಗೇಮ್ ರನ್ನಿಂಗ್ ಅಲ್ಲೇ ಇದೆ. ಪ್ಲೇ ಸ್ಟೋರ್ ಅಲ್ಲಿ ಮಾತ್ರ ರಿಮೂವ್ ಮಾಡಿದ್ದಾರೆ ಅಷ್ಟೇ. ಫ್ರೀ ಫೈರ್ ನ ರಿಮೂವ್ ಮಾಡಿರ್ಬಹುದು, ಆದ್ರೆ ಫ್ರೀ ಫೈರ್ ಮ್ಯಾಕ್ಸ್ ಇನ್ನೂ ಸೇಫ್ ಆಗೇ ಇದೆ. ಟೆನ್ಷನ್ ಇಲ್ಲ ನಿಮಗೆ. ಅಕಸ್ಮಾತ್ ಏನಾರ ಗೇಮ್ ಬ್ಯಾನ್ ಆದ್ರೆ ಏನ್ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಎಲ್ಲ ಕೇಳ್ತಾ ಇದ್ರಲ್ಲ. ಫ್ರೀ ಫೈರ್ ಅಥವಾ ಫ್ರೀ ಫೈರ್ ಮ್ಯಾಕ್ಸ್ ಇರೋರ್ಗೂ ಇದೇ ಗೇಮ್ ನಾಡಣ. ಏನಾನ ಎರಡು ಬ್ಯಾನ್ ಆದ್ರೆ ಬೇರೆ ಗೇಮ್ನ ನೋಡೋಣ, ಆದ್ರೆ ಯಾವಾಗ್ಲೂ ಖುಷಿಯಾಗಿರಣ. ಆಕ್ಚುಲಿ ನನ್ನ ಮನ್ಸ್ ಏನು ಹೇಳ್ತಿದೆ ಅಂದರೆ ಫ್ರೀ ಫೈರ್ ಬ್ಯಾನ್ ಆಗಿಲ್ಲ, ಫ್ರೀ ಫೈರ್ ಇನ್ನ ಬದುಕಿದೆ. ಯಾಕೆ ಬದುಕಿದೆ ಅಂದರೆ ನನ್ನ ಮಕ್ಕಳು ಸರಸರಾಗಿ ದುಡ್ಡೆಲ್ಲ ದೇಪಿ ತಿಂದವರೆ, ಅದು ಬೇರೆ ಕಷ್ಟಪಟ್ಟು ಸುರಿಸಿದ್ದೀವಿ. ಓಕೆ, ಅವ್ರಿಗೆ ಗೊತ್ತಿಲ್ಲ ಕಷ್ಟಪಟ್ಟು ಸುರಿಸಿರೋ ದುಡ್ಡನ್ನ ಹೆಂಗೆ ತಿಂದ್ಬಿಟ್ಟಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆ ದುಡ್ಡನ್ನ ಮಾಡಿ ಹಾಕಿರೋದು ನಾವು. ಓಕೆ ಗೈಸ್, ಇಲ್ಲಿ ಪ್ಲೇ ಸ್ಟೋರ್ ನೋಡಿ ಬ್ಯಾನ್ ಮಾಡಿದೆ ಅಂತ ಅನಿಸ್ತಾ ಇದೆ ನನಗೆ. ಸೊ ಸ್ವಲ್ಪ ಹೊತ್ತು ನಾವೇನೋ ವೇಟ್ ಮಾಡಿಬಿಟ್ಟು ನೋಡಿದ್ರೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೋದು ಗೈಸ್, ಇಲ್ಲಿ ಕ್ರೋಮಲ್ಲೂ ಸಹ ಸರ್ಚ್ ಮಾಡಿಬಿಟ್ಟು ನೋಡಿದೆ. ಆ್ಯಕ್ಚುಲಿ ಫ್ರೀ ಫೈರ್ ಕಡೆಯಿಂದ ಇನ್ನೂ ಏನು ನ್ಯೂಸು ಬಂದಿಲ್ಲ, ಮತ್ತು ಫ್ರೀ ಫೈರನ್ನ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಅಂತಲೂ ಒಂದ್ಸತಿ ನೋಡಿದ್ರೆ ಆ ಥರ ಏನು ಬ್ಯಾನ್ ಆಗಿದೆ ಅದು ಅಂತ ಏನು ಹೇಳ್ತಾ ಇಲ್ಲ. ಅಂದರೆ ಕೆಲವರು ಹೇಳ್ತಾರಲ್ಲ ಬ್ಯಾನ್ ಆಗಿದೆ ಅದಾಗಿದೆ ಅಂತ, ಯಾವುದಕ್ಕೂ ಅದಕ್ಕೆಲ್ಲ ತಲೆ ಕೆಟ್ಕೊಂಡು ನೀವು ಇದು ಮಾಡ್ಕೊಳಕ್ಕೋಗ್ಬಿಡಿ ಗೈಸ್. ಎಲ್ಲರೂ ಚಿಲ್ಲಾಗೇ ಇರಂತೆ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗಿರ್ಬೋದು. ಸೊ ಫ್ರೀ ಫೈರ್ ಏನಾಗ್ತಿದೆ, ಬ್ಯಾನ್ ಬಗ್ಗೆ ಏನ್ ನಡೀತಿದೆ ಯೂಟ್ಯೂಬಲ್ಲಿ, ಎಲ್ಲ ನಿಮಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಫ್ರೀ ಫೈರ್ ಬಗ್ಗೆ ಯಾರೆಲ್ಲ ಏನು ಹೇಳ್ತಿದಾರೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇನ್ನೇ ನಾನು ವೀಡಿಯೋದಲ್ಲಿ ಏನು ಹೇಳಬೇಕಂತ ಸೊ ಏನಿಲ್ಲ. ಬಟ್ ಆದರೂ ನಾನು ವೀಡಿಯೋ ಮಾಡ್ತಿದ್ದೀನಿ ಗೈಸ್, ನಾನು ವೀಡಿಯೋ ಮಾಡಬಾರ್ದು ಅಂದ್ಕೊಂಡೆ, ಬಟ್ ವೀಡಿಯೋ ಮಾಡಲೇಬೇಕಾಗುತ್ತೆ ಗೈಸ್. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ ಅಂತ ನಾನು ಕೇಳೋದೇ ಇಲ್ಲ, ಯಾಕಂದರೆ ನನಗೆ ಗೊತ್ತಿದೆ ಎಲ್ಲರೂ ಬೇಜಾರದಲ್ಲಿದ್ದೀರ ಇದೆ. ಅದರಲ್ಲಿ ಫ್ರೀ ಫೈರ್ ಅಫಿಷಿಯಲ್ ಚಾನೆಲ್ ಇದ್ದರೆ ಇನ್ನೂ ತನಕ ಅನೌನ್ಸ್ ಮಾಡಿಲ್ಲ ಫ್ರೀ ಫೈರ್ ಬ್ಯಾನ್ ಅಂತ. ಸೊ ನೋಡೋಣ ಸಂಜೆ ತನಕ ಅಲ್ಲಿ ನ್ಯೂಸ್ ಬರತ್ತೆ ಏನಿಲ್ಲ ಅಂತ. ಸೊ ಗೈಸ್, ಇಲ್ಲಿ ಬ್ಯಾನ್ ಮಾಡೋಂಗಿಲ್ಲ ಅಂತ ಅನಿಸುತ್ತೆ, ಮಾಡಿದರೆ 1 ಮಂತ್ ಸಸ್ಪೆಂಡ್ ಕೂಡ ಮಾಡ್ಬೋದು. ಸೊ ನೋಡೋಣ ಸಂಜೆ ತನಕ, ವೇಟ್ ಮಾಡೋಣ. ಫ್ರೀ ಫೈರ್ ಬ್ಯಾನ್ ಆದರೆ ನಮಗೆಲ್ಲ ಫ್ರೀ ಫೈರ್ ಮ್ಯಾಕ್ಸ್ ಇದೆ, ನಾವೆಲ್ಲರೂ ಫ್ರೀ ಫೈರ್ ಮ್ಯಾಕ್ಸ್ನ ಡೌನ್ಲೋಡ್ ಮಾಡ್ಕೊಂಡು ಗೇಮ್ ಪ್ಲೇ ಮಾಡೋಣ, ಯಾಕಂದರೆ ನಮ್ಮದು ಫ್ರೆಂಡ್ಶಿಪ್ ತುಂಬಾ ಗಟ್ಟಿ ಇದೆ. ಸೊ ಹಾಗಾಗಿ ಅಲ್ಲಿ ಫ್ರೀ ಫೈರ್ ಮ್ಯಾಕ್ಸ್ ಆ್ಯಪ್ ಸ್ಟೋರಿಂದ ತೆಗಿಲಿಲ್ಲ, ಅಂದರೆ ಅಲ್ಲಿ ಪ್ಲೇ ಸ್ಟೋರ್ದಲ್ಲೂ ಕೂಡ ತೆಗಿಲಿಲ್ಲ. ಸೊ ಹಾಗಾಗಿ ನಾವು ಫ್ರೀ ಫೈರ್ ಮ್ಯಾಕ್ಸ್ನ ಡೌನ್ಲೋಡ್ ಮಾಡಿಕೊಂಡು ಗೇಮ್ ಪ್ಲೇ ಮಾಡೋಣ. ಸೊ ಕನ್ಫರ್ಮ್ ಆಗಿದೆ ಬ್ಯಾನ್ ಆಗಿರೋದು. ಸೊ ಓಕೆನಾ. ಸೊ ಇವಾಗ ಜಸ್ಟ್ ಅಂದರೆ ಮ್ಯಾಕ್ಸ್ ಮಾತ್ರ ಇದೆ, ಫ್ರೀ ಫೈರ್ ಮ್ಯಾಕ್ಸ್ ಒಂದಿದೆ. ಸೊ ಅದರಲ್ಲಿ ಕೂಡ ಏರ್ಟೆಲಿಂದು ನೆಟ್ವರ್ಕ್ ಓಪನ್ ಆಗ್ತಿಲ್ಲ, ಬಟ್ ಇವಾಗ ಆಗ್ತಿದೆ ಏರ್ಟೆಲ್ ನೆಟ್ವರ್ಕ್ ಓಪನ್ ಆಗ್ತದೆ. ಸೊ ಕೆಲವೊಬ್ಬರಿಗೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ ಗೈಸ್. ಓಕೆನಾ. ಸೊ ಫೈನಲಿ ಬ್ಯಾನ್ ಆಗಿಬಿಟ್ಟಿದೆ. ಸೊ ಪಬ್ಜಿಯಿಂದ ಫ್ರೀ ಫೈರು ಕಾಪಿ ಮಾಡಿದ್ದಾರೆ ಅಂದರೆ ಸ್ವಲ್ಪ ಕೇಸ್ ಪ್ರಾಬ್ಲಮಿಂದ ಬ್ಯಾನ್ ಆಗಿದೆ. ಸೊ ಓಕೆ, ಇದು ಮ್ಯಾಕ್ಸ್ ಕೂಡ ತೆಗಿತಾರೆ ಅಂತ ನ್ಯೂಸ್ ಇದೆ ಗೈಸ್. ಓಕೆ, ನಾನು ಏನು ಮಾಡೋಕ್ಕಾಗಲ್ಲ. ಸೊ ಮತ್ತೆ ಅಂತೂ ಬಂದೇ ಬರುತ್ತೆ ಫ್ರೀ ಫೈರು. ಸೊ ಪಬ್ಜಿ ಕೂಡ ಮತ್ತೆ ಬ್ಯಾನ್ ಆಗಿಬಿಟ್ಟು ಮತ್ತೆ ವಾಪಸ್ ಬಂದಿದ್ದು. ಸೊ ಫ್ರೀ ಫೈರಲ್ಲಿ ಪಬ್ಜಿಕ್ಕಿಂತ ಜಾಸ್ತಿ ಫ್ರೀ ಫೈರಲ್ಲಿ ಕ್ರೇಜ್ ಇದೆ. ಸೊ ಬಂದೇ ಬರುತ್ತೆ ವಾಪಸ್. ಸೊ ಯಾರು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫ್ರೀ ಫೈರ್ ಏನೋ ಬ್ಯಾನ್. ಸೊ
ಪ್ಲೇ ಸ್ಟೋರ್ ಇಂದ ರಿಮೂವ್ ಮಾಡಿದ್ದಾರೆ, ಆದ್ರೆ ಫ್ರೀ ಫೈರ್ ಮ್ಯಾಕ್ಸ್ ನ ಏನಕ್ಕೆ ರಿಮೂವ್ ಮಾಡಿಲ್ಲ? ಇದ್ರ ಬಗ್ಗೆ ನನಗೆ ನೆನ್ನೆ ಡೌಟ್ ಬಂತು. ಫ್ರೀ ಫೈರ್ ನ ರಿಮೂವ್ ಮಾಡಿದಾರಂದ್ಮೇಲೆ ಫ್ರೀ ಫೈರ್ ಮ್ಯಾಕ್ಸ್ ನ ರಿಮೂವ್ ಮಾಡಬೇಕಿತ್ತು, ಬಟ್ ರಿಮೂವ್ ಮಾಡಿಲ್ಲ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲೂ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿಲ್ಲ, ಅಂದ್ರೆ ಐಟಿ ಮಿನಿಸ್ಟರ್ ಆಗ್ಲಿ ಟೆಲಿಕಾಮ್ ಮಿನಿಸ್ಟರ್ ಆಗ್ಲಿ ಎಲ್ಲೂ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿಲ್ಲ. ಆದ್ರೆ ಬ್ಯಾನ್ ಅಂತ ನ್ಯೂಸ್ ಏನೋ ಬರ್ತಾ ಇದೆ, ಅದೇ ಡೌಟ್ ಬಂತು ನನಗೆ ನಿನ್ನೆ. ಸ್ಟಿಲ್ ನನಗೆ ಬ್ಯಾನ್ ಅಂತೇಳಿ ನಂಬಕ್ಕೆ ಆಗ್ಲಿಲ್ಲ. ಈಗ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ, ನಮ್ಮ ಇಂಡಿಯನ್ ಗೌರ್ಮೆಂಟ್ 54 ಆಪ್ಸ್ ನ ಬ್ಯಾನ್ ಮಾಡೋದಕ್ಕೆ ರೆಡಿ ಇದಾರೆ. ಆದ್ರೆ ಸದ್ಯಕ್ಕೆ ಇನ್ನು ಕಂಪ್ಲೀಟ್ಲಿ ಬ್ಯಾನ್ ಮಾಡಿಲ್ಲ. ಅಂದ್ರೆ ಅದನ್ನ ಬ್ಯಾನ್ ಮಾಡ್ಬೇಕಪ್ಪ ಅಂದ್ರೆ ನ್ಯೂಸ್ ಚಾನಲ್ ಇಲ್ಲಿ ಬಂದ್ರೆ ಸಾಲದು. ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರಲ್ಲ, ಐಟಿ ಮಿನಿಸ್ಟರ್ ಇಲ್ಲಾಂದ್ರೆ ಟೆಲಿಕಾಮ್ ಮಿನಿಸ್ಟರ್, ಇವರು ಪ್ರೆಸ್ ಮೀಟ್ ನ ಅರೇಂಜ್ ಮಾಡ್ಬಿಟ್ಟು ಅಲ್ಲಿ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನ ಕೊಡ್ತಾರೆ, ನಾವು ಈ ತರ ಆಪ್ಸ್ ನ ಬ್ಯಾನ್ ಮಾಡ್ತಾ ಇದೀವಿ, ಆ ಲಿಸ್ಟ್ ನ ತಗೊಳ್ಳಿ ಅಂತೇಳಿ. ಸದ್ಯಕ್ಕೆ ಈ 54 ಆಪ್ಸ್ ನ ಲಿಸ್ಟ್ ಮಾಡಿದಾರಲ್ಲ, ಇದು ಸದ್ಯಕ್ಕೆ ಇನ್ನು ಬ್ಯಾನ್ ಮಾಡಿಲ್ಲ. ಅಂದ್ರೆ ಇದನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಬೆಳಗ್ಗೆ ಒಂದು ಸ್ಟ್ರೀಮ್, ಸಂಜೆ ಒಂದು ಸ್ಟ್ರೀಮ್, ಇವಾಗ ಬ್ಯಾನ್, ನಿಜವಾಗ್ಲೂ ನಂಬಕ್ ಆಗ್ತಿಲ್ಲ. ಅಂಡ್ ಲಾಸ್ಟ್ ಡೇಸ್ ಆಫ್ ಫ್ರೀ ಫೈರ್ ಅಂತ ಅನ್ಬೋದು. ಬರೋದು ಬರದೇ ಇರೋದು ಸೆಕೆಂಡ್ರಿ, ಬಟ್ ಜನರಿಗೆ ಲೈಕ್ ಆಡಿಯನ್ಸ್ಗೆ ಒಂದ್ಸಾರಿ ಏನಾದರೂ ಬ್ಯಾನ್ ಅಂತ ಒಂದ್ಸಾರಿ ಏನಾದರೂ ಅವ್ರ ಮನಸ್ಸಲ್ಲಿ ಹೋಗ್ಬಿಡ್ತು ಅಂದರೆ ಅವರು ಶಿಫ್ಟ್ ಆಗಿಬಿಡ್ತಾರೆ. ಇರೋ ಆಡಿಯನ್ಸೇ ಮೊದಲೇ ಕಡಿಮೆ ಜನ ಕನ್ನಡದಲ್ಲಿ. ಸೊ ಫ್ರೆಂಡ್ಸ್, ಪ್ರತಿಯೊಬ್ಬರು ಕನ್ನಡ ಯೂಟ್ಯೂಬರ್ಸ್ ಕೂಡ ರಿಯಾಕ್ಷನ್ ವೀಡಿಯೋ ಹೇಗೆ ಅನ್ಸ ತಲೆಗಡೆ ಕಮ್ಮಿ ತಿಳಿಸಿ, ಮತ್ತು ಯಾರು ಚೆನ್ನಾಗಿ ಕರೆಕ್ಟಾಗಿ ಅಂದರೆ ಎಮೋಷನಲ್ ಆಗಿ ಕೊಟ್ಟಿರಲ್ಲ ರಿಯಾಕ್ಷನ್, ಅವ್ರ ತಲೆಗಡೆ ನೇಮ್ ನೇಮ್ ಮೆನ್ಷನ್ ಮಾಡಿ ಅವ್ರ ಚಾನಲ್ ನೇಮ್ ಮೆನ್ಷನ್ ಮಾಡಿಬಿಟ್ಟು ಕಮೆಂಟ್ ಹಾಕಿ ಆಯಿತಾ. ಸೊ ಇವತ್ತಿನ ವೀಡಿಯೋ ಇಷ್ಟಗೆ, ಸ್ವಲ್ಪ ಯೂನಿಕ್ ಆಗಿ ತಂದಿದ್ದೀನಿ. ನೆಕ್ಸ್ಟ್ ವೀಡಿಯೋದ ಹಿಂದಿ ಯೂಟ್ಯೂಬರ್ಸ್ ಕೂಡ ತೊಗೊಂಡ್ಬರ್ತೀನಿ. ಫಸ್ಟ್ ನಮ್ಮ ಕನ್ನಡದವ್ರು ತೊಗೊಂಡ್ಬಂದೆ, ನೆಕ್ಸ್ಟ್ ಹಿಂದಿದವ್ರು ಕೂಡ ತೊಗೊಂಡ್ಬರ್ತೀನಿ. ನಾಳೆ ಒಂದು ವೀಡಿಯೋದಲ್ಲಿ ಅಪ್ಡೇಟ್ ವೀಡಿಯೋ ತೊಗೊಂಡ್ಬರ್ತೀನಿ, ನಾಡಿದ ವೀಡಿಯೋದಲ್ಲಿ ಮತ್ತೆ ಹಿಂದಿದವ್ರ ರಿಯಾಕ್ಷನ್ ತೊಗೊಂಡ್ಬರ್ತೀನಿ. ಮತ್ತು ಇವತ್ತಿನ ಇಷ್ಟ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ರಿ, ಮತ್ತು ಚಾನಲ್ ಹೊಸ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ್ರ ಬಳಿ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್, ಯು ನೆಕ್ಸ್ಟ್ ವೀಡಿಯೋ. ಬೈ.